ಹಲೋ ಹಲೋ ಏನಮ್ಮ 11:30 ಆಗಿದೆಯಲ್ಲೋ ಇಷ್ಟೊತ್ತಿನಲ್ಲಿ ಯಾರೋ ಫೋನ್ ಮಾಡ್ತಾರೆ ಅಹೋರಾತ್ರ ಅವರೇ ಪ್ಲೀಸ್ 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 ಅಮ್ಮ ಸಾಕಾಗಿದೆಯೋ ಹಲೋ ಬೇಕಾಗಿಲ್ಲ ನೀವೆಲ್ಲ ತುಂಬಾ ಜ್ಞಾನಿಗಳು ದೇವರ ಹತ್ರ ಇರುವಂತಹ ರಸವಿದ್ಯೆಗಳನ್ನ ಅರಿತದವರು ನೀವೇ ಹಿಂಗ್ ಮಾಡಿದ್ರೆ ಇನ್ನು ಸಾಮಾನ್ಯ ಜನ ಹೆಂಗೆ ಎಷ್ಟು ವಿದ್ಯೆ ಕಲ್ತಿದ್ಯಮ್ಮ ನೀನು ನಿನಗೆ ನಾವು ಬಣ್ಣದ ಬಗ್ಗೆ ಮಾತಾಡ್ತಿದ್ರೆ ಬಣ್ಣ ಜ್ಞಾನ ಇರುವಂತ ನೀ ಫೋನ್ ಮಾಡಿದ್ಯಾ ಪ್ಲೀಸ್ ಪ್ಲೀಸ್ ಅವ್ರ ಹತ್ರ ಅವ್ರೆ ಪ್ಲೀಸ್ ನನ್ಗೆ ನೀವು ಸಿಕ್ಕಿರೋ ಖುಷಿಗೆ ನಂಗೆ ಏನ್ ಮಾತಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ ಯಾರು ಹೇಳಮ್ಮ ನಾನು ಜಯಶ್ರೀ ಅಂತ ರಂಗಭೂಮಿ ಕಲಾವಿದೆ ನನ್ ಏನ್ ಮಾತಾಡೋದು ನಂಗೇನು ಗೊತ್ತಾಗ್ತಾ ಇಲ್ಲ ನನ್ ಮನ್ಸಲ್ಲಿರೋದು ಇವಾಗ ಅದೊಂದ್ ಆಗತ್ತಾ ಹೋಗ್ಲಿ ಅಹೋರಾತ್ರ ಅವ್ರೆ ಓಕೆ ದೇಶದ ಬಗ್ಗೆ ಏನಾದ್ರು ಮಾತಾಡಮ್ಮೆ ಸ್ವಾರ್ಥದ ಬಗ್ಗೆ ರಾತ್ರಿ 11:30 ಫೋನ್ ಮಾಡಿ ಮಾತಾಡ್ತಾರೆ ಯಾರಾದ್ರು ನಂಗ್ ಜೀವನ ತುಂಬಾ ಕಷ್ಟದಲ್ಲೇ ಬಂದ್ಬಿಟ್ಟಿದೀನಿ ನನ್ಗೊಂದ್ ಚೂರಾದ್ರೂ ಏನಾದ್ರೂ ನನ್ ಮಕ್ಕಳಿಗೆ ಇದಾಗ್ಲಿ ಅಂತ ಅಹೋರಾತ್ರನಿಗೆ ಯಾರಾದ್ರೂ ಫೋನ್ ಮಾಡಿದ್ರೆ ಅದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತಾನೆ ಯಾಕಂದ್ರೆ 10 ಜನಕ್ಕೆ ಉಪಯೋಗ ಆಗ್ಲಿ ಅಂತ ನೀವ್ ಇವಾಗ ಪರ್ಸನಲ್ ಆಗಿ ಕೇಳಿದ್ರೆ ಏನು ಅರ್ಥ ಏನ್ ಮಾಡ್ಲಿ ಅಹೋರಾತ್ರ ಅವ್ರೆ ನಂಗೇನೋ ದಿಕ್ಕೇ ದೋಚ್ತಾ ಇಲ್ಲ ತುಂಬಾ ತುಂಬಾ ನೊಂದೋಗಿದೆ ಈ ಜೀವ ನಾನು ಏನ್ ಮಾಡ್ಬೇಕು ಅಂತಾನು ಗೊತ್ತಿಲ್ಲ ನಂಗೆ ದೇವ್ರನ್ನಂತೂ ಅನ್ಬಿಡಮ್ಮೆ ದೇವ್ರ ನಿನ್ಗೆ ಏನೂ ಕೊರತೆ ಮಾಡ್ಲಿಲ್ಲ ಸಮಯ ಸಮಯಕ್ಕೆಲ್ಲಾ ಕೊಟ್ರು ಖಂಡಿತ ಅಹೋರಾತ್ರ ಅವ್ರೆ ನಿಮ್ ಮಾತು ತುಂಬಾ ಸತ್ಯ ಆದ್ರೂ ಕೊರಗಿದೆ ಅಲ್ಲ ತುಂಬಾ ಮೋಸ ಆಗಿದೆ ಅಲ್ಲ ಮೋಸ ನಿನಗ್ ನೀನೇ ಮಾಡ್ಕೊಂಡಿದ್ದಮ್ಮೆ ಹುಲಿ ಬಂದು ನಾನು ಸಸ್ಯಾಹಾರಿ ಅಂತ ಹೇಳಿದ್ರೆ ನಂಬೂರ್ ಅಂತವ್ರು ಖಂಡಿತ ಸತ್ಯ ನಿಮ್ಮ ಮಾತು ಅಥವಾ ಹೌದು ಸನ್ಯಾಸಿ ಬಟ್ಟೆ ಹಾಕೊಂಡ್ ಬಂದಿದೀನಿ ಅಂತ ಒಂದು ಹುಲಿ ಬಂದು ನಾನು ಸಸ್ಯಾಹಾರಿ ಆಗಿದ್ದೀನಿ ಅಂದ್ರೆ ನಂಬಿದ್ದು ನೀನಲ್ವೇನಾ ನಿನಗ್ ನೀನೇ ಮೋಸ ಮಾಡ್ಕೊಂಡು ಹುಲಿನ್ ಬೈತಿಯಲ್ಲೋ ಏನ್ ಮಾಡ್ಬೇಕು ಅಹೋರಾತ್ರ ಅವ್ರೆ ನೀವೇ ಹೇಳಿ ಇವ್ನ ಯಾರಮ್ಮ ಇವನ್ ಪರಿಚಯ ಹೆಂಗಾಯ್ತು ನಿಂಗೆ ಎಲ್ಲ ನೋಡ್ತಾ ಇದ್ದೀನಿ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ ನಾನು ದಿನ ಪ್ಲೀಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಮನ್ನ ಫೋನ್ ತೆಗೀರಿ 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 ಅಂತ ನೋಡಮ್ಮಿ ಒಂದು ಹೇಳ್ಬಿಡ್ತೀನಿ ನಿನ್ನ ಗುಪ್ತ ಪ್ರಶ್ನೆಗೆ ಗುಪ್ತ ಉತ್ತರ ಹೇಳ್ತೀನಿ ಯಾಕಂದ್ರೆ ಇದನ್ನ ಫೇಸ್ಬುಕ್ ಅಲ್ಲಿ ಹಂಚ್ಕೋಬೇಕು ಬೇರೆ ಹೆಣ್ಣು ಮಕ್ಕಳು ಯಾರು ಕಷ್ಟ ಪಡಬಾರದು ನೀನು ಅದಕ್ಕೆ ಅನುಮತಿ ಕೊಡಲ್ಲ ಅಂದ್ರೆ ಫೋನ್ ಇಟ್ಬಿಡ್ತೀನಿ ಯಾಕಂದ್ರೆ ನಮಗ್ ಬೇಕಾಗಿಲ್ಲ ಜನಕ್ಕೆ ಉಪಯೋಗ ಆಗೋದು ಏನ್ ಕೇಳಿದ್ರು ಅಹೋರಾತ್ರ ಹೇಳ್ತಾರೆ ಆಯ್ತು ಮೊದಲನೇದಾಗಿ ಈ ನಿನ್ ದೇವ್ರ ನಂಬ್ತೀಯೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ನೀನ್ ಬಿಗಿನಿಂಗ್ ಅಲ್ಲಿ ಅಷ್ಟು ನಂಬಲಿಲ್ಲ ಖಂಡಿತ ಆದ್ರೆ ಪ್ರಕೃತಿ ಮಾತೇನೆ ದೇವ್ರು ಅಂತ ತಿಳ್ಕೊಳ್ಳೋಣ ನೀನು ಈ ಪ್ರಕೃತಿ ಹೇಗಿದೆ ಅಂದ್ರೆ ನೋಡಮ್ಮಿ ಇದೊಂದು ದರ್ಪಣ ಕನ್ನಡಿ ಇಲ್ಲಿ ತಪ್ಪು ಮಾಡಿದವರಿಗೆ ತಪ್ಪು ಸಿಗತ್ತೆ ಬೆಲ್ಲ ಎಸೆದವರಿಗೆ ಬೆಲ್ಲ ಸಿಗತ್ತೆ ಅಕ್ಕಿ ಎಸೆದವರಿಗೆ ಅಕ್ಕಿ ಸಿಗತ್ತೆ ಕಾಸು ಎಸೆದವರಿಗೆ ಕಾಸು ಸಿಗತ್ತೆ ದುರ್ಗುಣ ಎಸೆದವರಿಗೆ ದುರ್ಗುಣ ಸಿಗತ್ತೆ ಸದ್ಗುಣ ಎಸೆದವರಿಗೆ ಸದ್ಗುಣ ಸಿಗತ್ತೆ ಪ್ರೇಮ ಎಸೆದವರಿಗೆ ಪ್ರೇಮ ಸಿಗತ್ತೆ ಕಾಮ ಎಸೆದವರಿಗೆ ಕಾಮ ಸಿಗತ್ತೆ ಅಂದ್ರೆ ಆ ಕಾಮ ಅಂದ್ರೆ ಕೆಟ್ಟದ್ದು ಸಿಗತ್ತೆ ಕಾಮ ಅಂದ್ರೆ ಕೆಟ್ಟದ್ದು ಅಂತ ಆಸೆ ದುಃಖಕ್ಕೆ ಮೂಲ ಅಂತ ಆಸೆನ ಕಾಮ ಅಂತಾರೆ ಹೀಗೆ ಪ್ರತಿಯೊಂದು ನಿನಗೆ ಮೋಸ ಮಾಡಿದ್ದು ಆತ ನಿಜ ಆದ್ರೆ ಮೋಸ ಹೋದವ್ರದ್ದು ತಪ್ಪು ಅನ್ನತ್ತೆ ಪ್ರಕೃತಿ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷ ಮರ್ಷ ಭಯೋದ್ವೇಗೈ ಮುಕ್ತೋ ಯಃ ಸಚಮೇ ಪ್ರಿಯ ಅಂತ ಹೇಳುತ್ತೆ ಯಾರು ಮೋಸ ಹೋಗ್ತಾರೋ ಯಾರು ಮೋಸ ಮಾಡ್ತಾರೋ ಯಾರು ಉದ್ವಿಗ್ನಗೊಳಿಸ್ತಾರೋ ಯಾರು ಉದ್ವಿಗ್ನರಾಗ್ತಾರೋ ಯಾರು ಹೊಡಿತಾರೋ ಯಾರು ಹೊಡಿಸ್ಕೊಳ್ತಾರೋ ಇಬ್ರು ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ತೀನಿ ನಿಂದೆ ಮಗು ಇದೆ ಶಾಲೆಯಲ್ಲಿ ಯಾರ ಹತ್ರ ಆದ್ರೂ ಓಡಿಸ್ಕೊಂಡ್ ಬರುತ್ತೆ ನೀನು ಫಸ್ಟ್ ಹೇಳೋ ಡೈಲಾಗ್ ಏನ್ ಗೊತ್ತಾ ನೀನೆಂತ ಅದು ಓಡಿಸ್ಕೊಂಡ್ ಬಂದೆ ನೀನು 4 ಬಿಟ್ಟು ಬರಬಾರ್ದಾ ಅಂತೀಯಾ ಇಲ್ವಾ ಮತ್ತೆ ನೀನೇನ್ ಮಾಡಿದ್ಯಾ ಹೊಡ್ಸ್ಕೊಂಡ್ ಬಂದಿದ್ಯಾ ನೀನು ಮೋಸ ಆಗಿ ಬಂದಿದ್ಯಾ ಅದ್ರಿಂದ ನೀನು ತಪ್ಪಿತಸ್ತೇನೆ ಬೇಸಿಕ್ ಆಗಿ ನಮ್ಮ ದೇಶದಲ್ಲಿ ಹೆಣ್ಣಿದೆಲ್ಲಮ್ಮೆ ಅದೃಷ್ಟವಂತೆ ಯಾಕೆಂದ್ರೆ ನಮ್ಮ ದೇಶದ ಸಂವಿಧಾನ ನಿಜವಾದ ಸಂವಿಧಾನ ಮಾಡಿದ ಎಲ್ಲ ಮಹಾನುಭಾವರಿಗೂ ಕಾಲು ಮುಟ್ಟಿ ನಮಿಸ್ಬೇಕು ಅವರೆಲ್ಲರ ನಾಯಕರಾದಂತಹ ಅಂಬೇಡ್ಕರ್ ರವರೆಗೂ ಶಿರಸಾಷ್ಟಾಂಗ ನಮಸ್ಕಾರ ಆಗ್ಬೇಕು. ಹೆಣ್ಣು ಮಕ್ಕಳಿಗೆ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ. ಇಷ್ಟೆಲ್ಲದರ ನಡುವೆ ಕೂಡ ಈ ರಕ್ಷಣೆ, ದೇಶದ ರಕ್ಷಣೆ, ನಿನಗೂ ದೇಹ ಆದ್ರೆ ನೀನ್ ಸಾಮಾನ್ಯ ಅಲ್ಲ, ನಿನಗೆ ಒಬ್ಬ ಯಾವುದೇ ಯೋಧನ ಶಕ್ತಿ ಇದೆ. ಯಾಕಂದ್ರೆ ರಂಗಭೂಮಿಲಿ ನೀನು ನಟಿಸಿ ನಟಿಸಿ ಶರೀರದಲ್ಲಿ ಸಾಕಷ್ಟು ಶಕ್ತಿ ಇದೆ. ಇಷ್ಟೆಲ್ಲ ಇದ್ದು ನೀನು ಮೋಸ ಹೋಗಿರೋದು ದೇವ್ರಿಗೆ ಇಷ್ಟ ಆಗಲ್ಲ ಅಲ್ವಾ? ಇವಾಗ ನಿನ್ನ ಪ್ರಶ್ನೆ ಏನು ಅಂದ್ರೆ, ಯಾಕೆ ನನ್ನ ಜೊತೆ ಹೀಗಾಯ್ತು? ಯಾಕಂದ್ರೆ ನೀನು ಆ ಮೋಸದ ಮೇಲೆ ಮೋಹ ಇಟ್ಕೊಂಡಿದೀಯ. ಆ ಮೋಸದ ಪ್ರಾಣಿ ಪಶ್ಚಾತ್ತಾಪ ಬಿದ್ದು ಬರುತ್ತಾ ಅನ್ನೋ ಭಾವನೆ ಇಟ್ಕೊಂಡಿದ್ಯಾ. ಇದು ತಪ್ಪಲ್ವೇನಾ? ಓಕೆ, ನಿನ್ಗೆ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ. ಆಯ್ತು ಅಹೋರಾತ್ರವ್ರೆ, ಹಾಗಲ್ಲ, ನಂಗೆ ಏನು ಗೊತ್ತಾಗ್ತಾ ಇಲ್ಲ. ನಿಜಾನೇ ನಿಮ್ಮ ಮಾತಿಲ್ಲ ಸತ್ಯ, ಅದಕ್ಕೆ ನಂಗೇನು ಹೇಳಕ್ ಆಗ್ತಾ ಇಲ್ಲ. ಆಯ್ತು, ನಿನ್ಗೇನ್ ಬೇಕು ಹೇಳ ಹೋಗ್ಲಿ. ಸತ್ಯ ನಿಮ್ಮ ಮಾತು, ಅದು ಬಿಡು. ಏನ್ ಮಾಡ್ಬೇಕಂತ ಹೇಳಿ ಅಷ್ಟೇ. ಜ್ಞಾನದಿಂದ ನಡೆಯೋ. ಯಾರು ಈ ಜಗತ್ತಲ್ಲಿ ಯಾರು ಯಾರಿಗೂ ಮೋಸ ಮಾಡಕ್ ಆಗಲ್ಲ. ನನ್ನ ಫಾಲೋ ಮಾಡ್ಬೇಡ ತಾಯಿ. ಫಸ್ಟ್ ಹೇಳ್ತಾ ಇದೀನಿ, ಇವನೊಬ್ಬ ದುಷ್ಟ, ಇವನೊಬ್ಬ ಪಾಪಿಷ್ಟ, ಇವನೊಬ್ಬ ನಿಕೃಷ್ಟ ಅಂತಾನೆ ತಿಳ್ಕೊ. ಇಲ್ಲ, ಇವನೊಬ್ಬ ದೇಶಭಕ್ತ ಅಂತ ಗೌರವದಿಂದ ಹೇಳ್ಕೊತೀನಿ. ಇವನನ್ನ ನೀನು ದೇಶಭಕ್ತ ಬಿಟ್ಟು ಬೇರೆ ಏನ್ ಹೇಳಿದ್ರು ಅದಕ್ಕೆ ಒಪ್ಕೋತೀನಿ. ಯಾಕಂದ್ರೆ ಇವನಂದ ಇಂಥವನನ್ನ ಫಾಲೋ ಮಾಡ್ಬಿಡ. ಯಾಕಂದ್ರೆ ಇವನ ಹತ್ರ ಹಣ ಇಲ್ಲ, ಇವನ ಹತ್ರ ಏನೂ ಇಲ್ಲ, ದಾರಿ ಹೋಗ ತಿರುಕ ಇವನು. ಏನೋ ಒಳ್ಳೆ ಗುಣಗಳಿದೆ, ಎಲ್ಲಾರನು ಬೈತಾ ಇದ್ರು ನೀವು ಒಳ್ಳೆ ಗುಣ ಅಂತ ಹೊಗಳ್ತಿರಲ್ಲ. ಮತ್ತೆಲ್ಲಾ ಹೇಳ್ತಾ ಇದ್ದೀರಲ್ಲ ನೀವು, ಪ್ರತ್ಯಕ್ಷವಾಗಿ ನೋಡಿರೋರ್ ತರ ಹೇಳ್ಬಿಟ್ರಲ್ಲ ಅಹೋರಾತ್ರ. ಏನದ ಅನುಭವ? ನಮ್ಮ ಅಕ್ಕಿ ವ್ಯಾಪಾರಿ ಹತ್ರ ಹೋಗಿ ಅಕ್ಕಿ ತರ ಈ ಅಕ್ಕಿ ಹೆಂಗಿದೆ ಅಂದ್ರೆ ಅಂಗೈಲಿ ಉಜ್ಜಿ ಹೇಳ್ತಾನ ಅವನು. ಅದು ಹೇಳ್ದ ಇದ್ರೆ ಅವನ ಅಕ್ಕಿ ವ್ಯಾಪಾರಿ ಹೆಂಗಾಗ್ತಾನೆ? ಇವನು ಜೀವನನೇ ಸವಿಸ್ಬಿಟ್ಟಿದ್ದಾನೆ ಮನುಷ್ಯರ ಮನೋಧರ್ಮದ ಬಗ್ಗೆ. ಇನ್ನು ಅಷ್ಟು ಹೇಳದಿದ್ರೆ ಇವನು ಏನು ಇದ್ದು ಯೋಗ್ಯ ಹೇಳು? ನಂಗೆ ಒಂದೇ ಒಂದು ಹೇಳಿ, ನಾ ಏನ್ ಮಾಡ್ಬೇಕು ಹೇಳಿ? ಅಲ್ಲೋ, ಮರೆತು ಬಿಡು. ಮುಂದಿನ ಜೀವನದ ಬಗ್ಗೆ ಧ್ಯಾನ ಕೊಡು. ನಿನಗೆ ದೇವರು ಕೊಡದೇ ಇರೋದೆಲ್ಲ ಕೊಟ್ಟಿದಾರಲ್ಲೋ. ವಿದ್ಯೆ ಕೊಟ್ಟಿದ್ದಾರೆ, ಸೌಂದರ್ಯ ಕೊಟ್ಟಿದ್ದಾರೆ, ತಾಕತ್ತು ಕೊಟ್ಟಿದ್ದಾರೆ, ಪವರ್ ಕೊಟ್ಟಿದ್ದಾರೆ, ರೆಕಮೆಂಡೇಶನ್ ಕೊಟ್ಟಿದ್ದಾರೆ, ಸ್ನೇಹಿತರನ್ನು ಕೊಟ್ಟಿದ್ದಾರೆ, ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದಾರೆ. ಇನ್ನೂ ಅದ್ರ ಮುಂದೆ ಉದಾಸೀನೋ ಗತವ್ಯತಃ ಅಂತ ಹೇಳುತ್ತೆ ಗೀತೆ. ಈ ಗತದಲ್ಲಿ ಆದ ವ್ಯತೆಗಳನ್ನು ಉದಾಸೀನ ಮಾಡುವಂತ. ಇನ್ನೇನು ಅದರಿಂದ ಬಿದ್ದು ಕೊರಗೋದು? ಮುಂದಿನ ಬಗ್ಗೆ ನೀನ್ ಕೋಟ್ಯಾಧಿಪತಿ ಆಗ್ಬೋದಮ್ಮೆ. ಮುಂದಿನ ಬಗ್ಗೆ ಗಮನ ಕೊಡು. ಸಾಲ ಮಾಡ್ಬೇಡ. ನಿಜ ಇಲ್ಲ, ಮೊನ್ನೆ ಯಾರಿಗೋ ಹೇಳಿದೀನಿ, ಆದ್ರೂ ನಿಂಗೆ ಹೇಳ್ತಾ ಇದ್ದೀನಿ. ನೀವೆಲ್ಲ ರಂಗಭೂಮಿಯವರು ಪುಣ್ಯ ಮಾಡಿದಿರೋ. ಅವರೊಬ್ಬ ಸಾಫ್ಟ್ವೇರ್ ನ ಭಾರತದಲ್ಲೇ ಖ್ಯಾತಿ ತಂದಂತಹ ಒಬ್ಬ ಸಾಫ್ಟ್ವೇರ್ ಉದ್ಯಮಿ, ವಿಶ್ವಮಾನ್ಯದಲ್ಲಿ ಹೆಸರು ತಂದಂತಹ ಸಾಫ್ಟ್ವೇರ್ ಉದ್ಯಮಿ ಒಬ್ರು ಒಂದು ಸ್ಪೀಚ್ ಅಲ್ಲಿ ಹೇಳಿದ್ರು. ಅವ್ರನ್ನ ಯಾರೋ ಕೇಳಿದ್ರು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಷ್ಟೊಂದು ಒಳ್ಳೆ ಭವಿಷ್ಯ ಇದೆಯಲ್ಲ, ಈ ಭವಿಷ್ಯ ಶಾಶ್ವತನಾ ಅಂತ. ಅವ್ರು ಇಲ್ಲ ಅಂತ ಹೇಳಿದ್ರು. ಮತ್ತೆ ನೆಕ್ಸ್ಟ್ ಯಾರಿಗೆ ಬರುತ್ತೆ ಈ ಇಂತಹ ವೈಭವವಾದ ಜೀವನ ಅಂದ್ರೆ ಅವ್ರು ಹೇಳಿದ್ದು ಫೈನ್ ಆರ್ಟ್ಸ್ ಅಂತ ಹೇಳಿದ್ರು. ಅಂದ್ರೆ ಮುಂದೆ ನೀವೆಲ್ಲ ರಂಗ ಕಲಾವಿದರು, ಸಂಗೀತಗಾರರು, ನೃತ್ಯಗಾರರು, ಮತ್ತೆ ಈ ಎಲ್ಲ ಆಕ್ಟರ್ಸು, ಚಲನಚಿತ್ರ ನಟಿಯರು, ಇವರೆಲ್ಲ ನಿಜವಾದ ಕಲೆ ಇರೋರು ಕೋಟಿಗಟ್ಲೆ ಐಶ್ವರ್ಯವಂತರಾಗ್ತಾರೆ. ಯಾಕೆ ಹೇಳು? ಕ್ರಿಯೇಟಿವ್ ವರ್ಲ್ಡ್ ಓಪನ್ ಆಗ್ತಾ ಇದೆ ನಿಮ್ಗೆ. ಹಿಂದಿನ ಕಾಲ ತರ ಇವನೇ ಹೀರೋ ಆಗ್ಬೇಕು, ಇವನಿಗೆ ಕುರಿ ಕಡಿಬೇಕು, ಇವನೇ ಅದು ಮಾಡ್ಬೇಕು, ಇವನ್ದೇ ವಾಲ್ ಪೋಸ್ಟರ್ ಇರ್ಬೇಕು, ಇವನಿಂದಾನೇ ಪಿಕ್ಚರ್ ಓಡೋದು, ಅವನಿಗೆ ಕುಣಿಯೋಕ್ ಬರೋದಿಲ್ಲ, ಒಡೆಯೋಕ್ ಬರೋದಿಲ್ಲ, ಅವನು ಮಾತಾಡಕ್ ಬರಲ್ಲ, ಓದೋಕ್ ಬರಲ್ಲ, ಬರೆಯೋಕ್ ಬರಲ್ಲ, ಆದ್ರೂ ಇವನೇ ಆಗ್ಬೇಕು ಅನ್ನೋ ಮೌಢ್ಯ ಇದೆಯಲ್ಲ ಹೊರಟೋಗುತ್ತೆ. ರಿಯಲ್ ಟ್ಯಾಲೆಂಟ್ ಇರೋರೆಲ್ಲ ಮೇಲೆ ಮೆರಿತಾರೆ. ಈ ಈಗ್ಲೇ ನೀನ್ ಕಣ್ಣು ಕಾಣಿಸ್ತಾ ಇದೆ, ನೆಟ್ಫ್ಲಿಕ್ಸ್ ಇದೆ, ಅಮೆಜಾನ್ ಇದೆ, ಇವರೆಲ್ಲ ಕಾಂಟ್ರಾಕ್ಟ್ ಕೊಡ್ತಾರೆ. ಯಾರಾದ್ರೂ ಡೈರೆಕ್ಟರ್ ತಗೊಂಡು ಅವ್ರ ಇಷ್ಟ ಬಂದವ್ರನ್ನ ಸೆಲೆಕ್ಟ್ ಮಾಡಿ ಪಿಕ್ಚರ್ ಫ್ಲಾಪ್ ಆದ್ರೆ ಅವನಿಗೆ ಮುಂದಿನ ಪಿಕ್ಚರ್ ಕೊಡೋದಿಲ್ಲ. ಮತ್ತೆ ಯಾವ್ದಾದ್ರು ಪಿಕ್ಚರ್ ಹಿಟ್ ಆದ್ರೆ ಬಂದ ಹಣವನ್ನೆಲ್ಲ ಹಂಚ್ ಬಿಡ್ತಾರೆ ಈಕ್ವಲ್ ಆಗಿ. ಹ್ಮ್ ಹೀರೋಗ್ ಇಷ್ಟು, ಹೀರೋಯಿನ್ ಇಷ್ಟು ಅಂತ ಭೇದ ಭಾವ ಇಲ್ಲದೆ ಅವ್ರ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಹಂಚ್ತಾರೆ. ಇಂತಹ ಕಾಲ ಬರ್ತಾ ಇದೆ. ನೀನ್ ನೋಡ್ದೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿರೋ ನ್ಯಾಷನಲ್ ಪ್ಲೇಯರ್ಸ್ ಇತ್ತಲ್ಲ, ಇಂಡಿಯಾಗ ಒಂದೇ ಒಂದು ಕ್ರಿಕೆಟ್ ಟೀಮ್ ಇರೋದು. ಮತ್ತೆ ರಣಜಿ ಬಂತು ಅಂದ್ರೆ ಸ್ಟೇಟ್ಗೆ 12 ಪ್ಲೇಯರ್ ಬಂದ್ರು. ಮತ್ತೆ ಇವಾಗ ನೋಡು ಇವೆಲ್ಲ IPL ಅದೆಲ್ಲ ಬಂತು ಅಂದ್ರೆ ಗಲ್ಲಿ ಗಲ್ಲಿಗೂ ಕ್ರಿಕೆಟ್ ಪ್ಲೇಯರ್ಸ್ ಬಂದ್ರು. ಹಳೆ ಕಾಲದ ಹೀರೋಗಳು ಹಾಲ್ಗಿರ್ತಿರ್ಲಿಲ್ಲ ಪಾಪ, ಅಷ್ಟು ಕಷ್ಟಪಟ್ಟಿದ್ರು. ಈ ಕಾಲದ ಹೀರೋಗಳು ಮನೆಯಲ್ಲಿ ತುಂಬಾ ಬೆಂಜುಗಳು ಇಟ್ಕೊಂಡಿರ್ತಾರೆ, ಕಾರುಗಳು. ನಿಮ್ಮ ಕಾಲದವ್ರು ಇನ್ನೂ ರಿಚ್ ಆಗಿದ್ರು ಈ ಮೆರೆದಾಟಗಳಿರೋದಿಲ್ಲ. ನಿಮ್ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಇರೋಕ್ ಮನೆ ಇರುತ್ತೆ, ಒಂದು ಕಾರ್ ಇರುತ್ತೆ. ಅದು ಬಿಟ್ಟು ಓವರ್ ಆಟಗಳಿರೋದಿಲ್ಲ. ನಿನಗೇನು ತೊಂದ್ರೆ ಆಗಲ್ಲ. ಅಲ್ಲಮ್ಮ, ನೀ ಏನು ಅಂತ ಗೊತ್ತಿಲ್ಲ, ನಿಮ್ ಮುಖ ಹೇಗಿದೆ ಅಂತ ಗೊತ್ತಿಲ್ಲ, ನಿಮ್ಮ ನಟನೆ ಹೆಂಗಿದೆ ಅಂತ ಗೊತ್ತಿಲ್ಲ, ಆದ್ರೆ ನಿಮ್ ಬಗ್ಗೆ ಬಂದ ಭಾವನೆಗಳನ್ನ ಹೇಳ್ತಾ ಇದೀನಿ. ಇದು ನಿಜ ನಮ್ಮಿ. ಎಲ್ಲವೂ ಸತ್ಯ. ನೀವ್ ಹೇಳಿದಷ್ಟು ಸತ್ಯವಾಗಿದೆ. ನನ್ಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರ್ ಕೂಡ ಬರ್ತಿದೆ. ಯಾಕಂದ್ರೆ ನಿಮ್ದೆಲ್ಲ ನಾನು ಕೇಳ್ತಾ ಇದ್ದೆ, ಫೋನ್ ಇದನ್ನೆಲ್ಲ ಫೇಸ್ಬುಕ್ ಅಲ್ಲಿ ಕೇಳ್ತಾ ಇದ್ದೆ. ಇಷ್ಟು ಕರೆಕ್ಟ್ ಆಗಿ ಹೇಳ್ತಾರಲ್ಲ, ಫೋನ್ ಸಿಗ್ಲಿ 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 ದಿನಾ ಪ್ರಯತ್ನ. ನಂಗೆ ನಿದ್ದೆನೆ ಬರ್ಲಿಲ್ಲ, ಇವತ್ತು ಮಾಡ್ಲೇಬೇಕಂತೇಳಿ. ಅಯ್ಯೋ ಇವೆಲ್ಲ ಹಚ್ಕೋಬಿಡ್ರು ನಂಗೆ. ಇವನು ಏನು ಕಾಯಿ ತರ ಇದ್ದ ಇವನ ಅಹೋರಾತ್ರ. ಆದ್ರೆ ಇವನನ್ನ ಕೆದಕ್ ಬಿಟ್ರಲ್ಲೋ. ಇವನ ಅಣ್ಣ ಅಂತ ಕರಿಬೇಕನ್ಸದ್ರು ನೀವು ಅಣ್ಣ ಅಂತ ಕರಿಬೇಡ ಅಂತಿರಲ್ಲ. ಇಲ್ಲ, ಅಣ್ಣ ಒಡ ಹುಟ್ಟಿದವನು. ತಂದೆ ಅಷ್ಟೇ, ತಂದೆ ಸಮಾನರಾದ ಅಂತ ಹೇಳ್ಬೋದು ಅಷ್ಟೇ. ನೀನು ತೀರ್ಥರೂಪ ಸಮಾನರಾದ ಅಂತ ನೀನು ಇದು ರಂಗಭೂಮಿಲಿ ಇದೆಯಾ ನಿನ್ ಗೊತ್ತು. ಮಾತೃಶ್ರೀ ಸಮಾನರಾದ ಅಂತ ಹೇಳ್ತೀವಿ. ನಾ ಮಾತೃಶ್ರೀ ಅಂತ ಎಲ್ಲರೂ ಅನ್ನಲ್ಲ, ಹಂಗೆ ಅಣ್ಣ ಓಕೆ. ಭ್ರಾತೃಶ್ರೀ ಸಮಾನರಾದ ಅನ್ಬೋದಷ್ಟೇ ನೀನು. ಆದ್ರೂ ಏನಂತದ್ದು ಅಹೋರಾತ್ರ ಅಂತ ಕರಿಯಮ್ಮೆ ನೀನು. ನಾನು ಯಾಕಂದ್ರೆ ಅದೇ ಪ್ಲೂರಲ್ಲು ಏನ್ ಬೇಕಾದ್ರೂ ಕರಿಯಮ್ಮಿ, ನಿನಗೆ ಅಡ್ಡ ಇಲ್ಲ. ಆದ್ರೆ ಈ ಪ್ಲೂರಲ್ಗಳು, ಗೌರವಗಳು, ಮಾನ ಸಮ್ಮಾನಗಳು ಇದು ಬಿಟ್ಬಿಡಮ್ಮಿ. ಸರಿ ಸರಿ, ತುಂಬಾ ಧನ್ಯವಾದಗಳು ನನ್ನ ಫೋನ್ ಅನ್ನ ತೆಗೆದಿದ್ದಕ್ಕೆ. ನಾನು ನಿಮ್ಗೆ ಚಿರಋಣಿ. ಮತ್ತೆ ಒಂದ್ ಅರ್ಥ ಆಯ್ತು ನನ್ಗೆ, ಏನಂತ ಅಂದ್ರೆ ಈಗ ಹಳೆದನ್ನ ಮರ್ತ್ ಬಿಡು, ಮುಂದೆ ಆಗೋದನ್ನ ಬಿಡ. ಅಯ್ಯೋ ಹಳೇದು ನಿನ್ ದೇಹನೇ ಮರ್ತು ಬಿಟ್ಟಿದೆ ಗೊತ್ತಾ ನಿನಗೆ. ಫಾರ್ ಎಕ್ಸಾಂಪಲ್ 2019 ನವೆಂಬರ್ ಅಲ್ಲಿ ಮೋಸ ಆಗಿದೆ ಅಂತ ಇಟ್ಕೋ. ಖಂಡಿತ ಆವತ್ತು ನಿನ್ನ ದೇಹದಲ್ಲಿದ್ದ ಒಂದು ಕಣವು ಇವತ್ತು ಜೀವಿಸ್ತಾ ಇಲ್ಲ. ಎಲ್ಲ ಹೊಸ ಕಣಗಳೇ. ನಮ್ಮ ದೇಹ ನಿತ್ಯ ಸ್ಮಶಾನ. ಖಂಡಿತ ಆವತ್ತು ಇವಾಗೆಲ್ಲ ಹೊಸ ಜೀವನ ಕಣಗಳಿದೆ. ಅದು ಯಾಕೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಓಡಾಡ್ತಿದ್ಯಾ? ಅಲ್ಲೇ ಇಳಿಸ್ಬಿಡದನ್ನ. ಆಯ್ತು ಮುಂದೆ ಆಗೋದನ್ನಷ್ಟೇ ಯೋಚನೆ ಮಾಡ್ಬೇಕು. ಅದನ್ನ ಹೆಂಗೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾ ರಂತಪ್ಪ. ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ ಅಂತ ನಿನಗ್ ಬಂದದ್ದೆಲ್ಲ ಸ್ವೀಕರಿಸ್ತಾ ಹೋಗು, ಸುಖ ಪಡ್ತೀಯ. ನಂಗೆ ಇದೇ ಬೇಕು ಅಂದಾಗ ಮಾತಲ್ಲಿ ಕೇಳಿನೇ ನಂಗೆ ತುಂಬಾ ಖುಷಿ ಆಗ್ತಿದೆ ಇವಾಗ. ಓಕೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ, ಫ್ರೀಡಮ್ ಬಿಟ್ಬಿಡ ಅವ್ರಿಗೆ. ನೋಡಮ್ಮಿ, ನಿನಗೆ ಊಟ ಬೆಳೆಸೋದಷ್ಟೇ ನಿನ್ ಕೆಲಸ. ಮತ್ತೆ ಸರಿ ತಪ್ಪುಗಳು ಹೇಳೋದ, ಮಗು ಕಂದ ಇದು ಕಟ್ಟಿ ತಪ್ಪದ, ಇದು ತಪ್ಪಪ್ಪ, ಇದು ಸರಿ ಅಷ್ಟೇ. ಮಿಕ್ಕಿರೋದೆಲ್ಲ ಅವ್ರಿಗೆ ಫ್ರೀಡಮ್. ಅವ್ರ ಆರ್ಟಿಸ್ಟ್ ಆಗ್ತಾರೋ, ಬ್ಯಾಟ್ಸ್ಮನ್ ಆಗ್ತಾರೋ, ಅವ್ರು ಏನ್ ಆಗ್ತಾರೋ, ಗೋಲಿ ಆಡ್ತಾರೋ, ಅದ್ ಅವ್ರಿಗೆ ಬಿಟ್ಬಿಡು. ಅವ್ರವ್ರ ಭವಿಷ್ಯನ ಅವ್ರು ರೂಪಿಸ್ಕೋತಾರೆ. ನೀನ್ ಹಿಂಗೇ ಹೋಗು ಅಂದಿದ್ಯಾ ಅಂದ್ರೆ ಅವನು ಹಂಗೂ ಇಲ್ಲ ಹಿಂಗೂ ಇಲ್ಲ, ಲಂಗು ಲಗಾಮ್ ಇಲ್ದಂಗ ಆಗ್ಬಿಡ್ತಾನೆ. ಆಯ್ತಾ? ಆಯ್ತು ಅಹೋರಾತ್ರ ಅಂತೇಳಿ. ಓಕೆ ನಮ್ಮ ಧನ್ಯವಾದಗಳು. ತುಂಬಾ ಇದನ್ನ ಹಾಕ್ತಾ ಇದೀನಿ. ಆಯ್ತು. ಥ್ಯಾಂಕ್ ಯು.